ನಾನೊಂದು ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ. ಈ ಭ್ರುಕುಟಿಯ ಮಧ್ಯಭಾಗದಲ್ಲಿ, ಅಂದರೆ ಮೆದುಳಿನ ಮಧ್ಯಭಾಗದಲ್ಲಿ ವಿರಾಜಮಾನವಾಗಿರುವಂತಹ ದಿವ್ಯ ಚೈತನ್ಯ ಶಕ್ತಿಯಾಗಿದ್ದೇನೆ. ಈ ಶರೀರವು ಒಂದು ರಥವಾಗಿದೆ. ಶರೀರ ರೂಪಿ ರಥವನ್ನು ನಡೆಸುವಂತಹ ನಾನಾತ್ಮ ಸಾರಥಿಯಾಗಿದ್ದೇನೆ. ಈ ಶರೀರವು ಒಂದು ಮಂದಿರವಾಗಿದೆ. ಶರೀರ ರೂಪಿ ಮಂದಿರದಲ್ಲಿ ಕುಳಿತಿರುವಂತಹ ದಿವ್ಯ ಮೂರ್ತಿ ನಾನಾತ್ಮನಾಗಿದ್ದೇನೆ. ನಾನಾತ್ಮ ಈ ಸ್ಥೂಲ ಶರೀರದಿಂದ ಡಿಟ್ಯಾಚ್ ಆಗುತ್ತಾ ಸೂಕ್ಷ್ಮ ಶರೀರದೊಡನೆ ಹೊರಬರುತ್ತಿರುವೆನು. ಕೇವಲ ಆತ್ಮಜ್ಯೋತಿಯಾಗಿ ಸೂಕ್ಷ್ಮ ಶರೀರದೊಡನೆ ಹಾರುತ್ತಾ ಹಾರುತ್ತಾ ಪಂಚತತ್ವಗಳ ಜಗತ್ತನ್ನು ನೋಡುತ್ತಿದ್ದೇನೆ. ಈ ಭೂಮಿಯನ್ನು ದಾಟಿ ಅನೇಕ ಗ್ರಹಗಳನ್ನು, ತಾರೆಗಳನ್ನು, ಸೂರ್ಯ ಚಂದ್ರರನ್ನು ದಾಟುತ್ತಾ ಈ ಸಾಕಾರ ಸೃಷ್ಟಿಯನ್ನು ದಾಟಿ ಸೂಕ್ಷ್ಮ ಲೋಕಕ್ಕೆ ಪ್ರವೇಶಿಸಿದ್ದೇನೆ. ಸೂಕ್ಷ್ಮ ಲೋಕ ಶ್ವೇತವರ್ಣದಿಂದ ಕೂಡಿದ ಪ್ರಕಾಶತೆಯ ಲೋಕವಾಗಿದೆ. ಆಕಾರಿ ಸೃಷ್ಟಿಯಾಗಿದೆ. ನಾನಾತ್ಮ ಸೂಕ್ಷ್ಮ ಶರೀರವನ್ನು ಸೂಕ್ಷ್ಮ ಲೋಕದಲ್ಲಿಯೇ ಬಿಟ್ಟು
ಕೇವಲ ನನ್ನ ಮೂಲ ಸ್ವರೂಪದಲ್ಲೇ, ಜ್ಯೋತಿ ಸ್ವರೂಪದಲ್ಲಿ ಸ್ಥಿತನಾಗಿ ಇನ್ನು ಮೇಲ ಮೇಲಕ್ಕೆ ಹಾರತ ನನ್ನ ಮೂಲ ಮನೆ, ನನ್ನ ನಿಜ ಮನೆಯ ಬಾಗಿಲಿಗೆ ಬಂದು ತಲುಪಿದ್ದೇನೆ. ನಾನು ಆತ್ಮ ಬಂದ ತಕ್ಷಣ ಪರಮಧಾಮದ ಬಾಗಿಲುಗಳು ನನಗಾಗಿ ತೆರೆಯುತ್ತಿವೆ. ಬಹಳ ಸಮಯದ ನಂತರ ನಾನಾತ್ಮ ಪರಮಧಾಮವನ್ನು ತಲುಪಿದ್ದೇನೆ. ನಾನು ಜ್ಯೋತಿ ಒಳಗೆ ಪ್ರವೇಶಿಸುತ್ತ ಮರಳಿ ಮನೆಗೆ ಬಂದಿರುವ ಖುಷಿ ಅಪರಮಪಾರ. ಅಪರಮಪಾರವಾಗಿದೆ. ಒಳಗೆ ಸಾಗುತ್ತಾ ಸಾಗುತ್ತಾ ಬಂಗಾರ ಕೆಂಪು ವರ್ಣದ ಲೋಕದಲ್ಲಿ ಸಂಚರಿಸುತ್ತಾ ನಾನಾತ್ಮ ದಿವ್ಯ ಶಕ್ತಿಗಳ ಅನುಭೂತಿ ಮಾಡುತ್ತಿರುವೆನು. ಪರಮಧಾಮವು ನನ್ನ ನಿಜ ಮನೆಯಾಗಿದೆ, ಶಾಂತಿಧಾಮವಾಗಿದೆ. ಮೂಲ ಮನೆ ನಿರ್ವಾಣ ಧಾಮವಾಗಿದೆ, ನನ್ನ ಸ್ವೀಟ್ ಹೋಮ್. ಸುತ್ತಲೂ ಅನೇಕ ಸಹೋದರ ಆತ್ಮಗಳನ್ನು ನೋಡಿ ನಕ್ಷತ್ರದ ಸಮಾನವಿರುವಂತಹ ಆತ್ಮಗಳನ್ನು ನೋಡಿ ಬಹಳ ಸುಖದ ಅನುಭೂತಿಯಾಗುತ್ತಿದೆ. ವಾಹ್, ನನ್ನ ಭಾಗ್ಯವೇ, ಮತ್ತೆ ನಾನು ಮರಳಿ ನನ್ನ ಮನೆಗೆ ಬಂದಿರುವೆನು. ನಾನೆಷ್ಟು ಧನ್ಯವಾಗಿದ್ದೇನೆ. ಮತ್ತೆ ಒಳಗೆ ಸಾಗುತ್ತಾ ಸಾಗುತ್ತಾ ನನ್ನನ್ನು ಯಾವುದೋ ಶಕ್ತಿ ಆಕರ್ಷಣೆ ಮಾಡುವ ಅನುಭವವಾಗುತ್ತಿದೆ. ದಿವ್ಯ ಶಕ್ತಿಯೊಂದು ನನ್ನನ್ನು ಆಹ್ವಾನಿಸುತ್ತಿದೆ. ನಾನು ಆತ್ಮ ಜ್ಯೋತಿಯು ಆ ದಿವ್ಯ ಶಕ್ತಿಯೆಡೆಗೆ ಸಾಗುತ್ತಿರುವೆನು. ಸಾಗುತ್ತಾ ಸಾಗುತ್ತಾ ನೋಡಿದರೆ
ಬಹಳಷ್ಟು ಹತ್ತಿರವಾಗುತ್ತಾ ಆಗುತ್ತಾ ಆ ಶಕ್ತಿಯನ್ನು ನೋಡಿದರೆ ಅವರು ನನ್ನ ಪಿತಾ ಪರಮೇಶ್ವರನಾಗಿರುವರು. ಮತ್ತೆ ಮರಳಿ ಸಿಕ್ಕಿರುವಂತಹ ಪರಮಪಿತ ಶಿವನಾಗಿದ್ದಾರೆ. ನಾನು ಖುಷಿಯಿಂದ ನರ್ತಿಸುತ್ತಿದ್ದೇನೆ. ವಾಹ್, ನನ್ನ ಭಾಗ್ಯವೇ ವಾಹ್. ನನ್ನ ಹೃದಯೇಶ್ವರನನ್ನು ಮರಳಿ ಪಡೆದುಕೊಂಡಿದ್ದೇನೆ. ಮಹಾನ್ ಜ್ಯೋತಿ ಸ್ವರೂಪ, ಚೈತನ್ಯದಲ್ಲಿ ಪರಮಾತ್ಮನನ್ನು ಸನ್ಮುಖದಲ್ಲಿ ಕಾಣುತ್ತಿದ್ದೇನೆ. ಆ ಶಕ್ತಿಯೇ ನನ್ನನ್ನು ಆಹ್ವಾನ ಮಾಡಿ ಪರಮಧಾಮದವರೆಗೂ ಕರೆದುಕೊಂಡು ಬಂದಿದೆ. ಆ ಮಹಾನ್ ಶಕ್ತಿ ಪರಮಾತ್ಮ ಶಕ್ತಿಗೆ ಹೃದಯದಿಂದ ನಮಿಸುತ್ತಿರುವೆನು. ನನ್ನ ಹೃದಯೇಶ್ವರ ಬಾಬಾ, ಬಹಳ ಸಮಯದಿಂದ ನಿಮ್ಮನ್ನು ಭೇಟಿ ಮಾಡಲು ಹಾತೊರೆಯುತ್ತಿದ್ದೇನೆ. ಆ ಕ್ಷಣವು ಈಗ ಒದಗಿ ಬಂದಿದೆ ಬಾಬಾ. ನಾನೆಷ್ಟು ಸೌಭಾಗ್ಯಶಾಲಿಯಾಗಿದ್ದೇನೆ. ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಾನು ನನ್ನ ಇರುವಿಕೆಯು ಸಾರ್ಥಕವಾಗಿದೆ. ಪರಮಾತ್ಮ ಜ್ಯೋತಿ, ಪರಮೇಶ್ವರ ಶಿವಬಾಬಾರವರು ಜ್ಞಾನದ ಸಾಗರರಾಗಿದ್ದಾರೆ, ಪ್ರೇಮದ ಸಾಗರ, ಶಾಂತಿಯ ಸಾಗರ, ಶಕ್ತಿಯ ಸಾಗರ, ಪವಿತ್ರತೆಯ ಸಾಗರನಾಗಿರುವರು. ಸೂರ್ಯನ ಕಿರಣಗಳಂತೆ ಅವರಿಂದ ಸರ್ವ ಶಕ್ತಿಗಳ ಕಿರಣಗಳು ಹೊರಚಿಮ್ಮುತ್ತಿದೆ. ಲಕ್ಷಾಂತರ ಕೋಟ್ಯಾಂತರ ಕಿರಣಗಳು ಹೊರಚಿಮ್ಮುತ್ತಿದೆ. ಅವರಿಂದ ತಿಳಿ ನೀಲಿ ಬಣ್ಣದ ಶಾಂತಿಯ ಕಿರಣಗಳು
ನನ್ನ ಬಳಿಗೆ ಬರುತ್ತಿವೆ. ಲಕ್ಷಾಂತರ ಕಿರಣಗಳು ನಾನಾತ್ಮನನ್ನು ಸಮೀಪಿಸುತ್ತಾ ಸಮೀಪಿಸುತ್ತಾ ಶಾಂತಿಯ ಅಲೆಗಳನ್ನು ಅನುಭವ ಮಾಡುತ್ತಿದ್ದೇನೆ. ಅಪಾರವಾದ ಶಾಂತಿಯ ಕಿರಣಗಳು ನಾನಾತ್ಮನ ಬಳಿ ಬರುತ್ತಾ ನನ್ನೊಳಗೆ ನಾನು ಆತ್ಮ ಜ್ಯೋತಿಯೊಳಗೆ ಪ್ರವೇಶ ಮಾಡುತ್ತೇವೆ. ಆ ಶಾಂತಿಯ ಕಿರಣಗಳು ಮನಸ್ಸನ್ನು ಪ್ರವೇಶವಾಗುತ್ತಿದ್ದಂತೆಯೇ ಮನಸ್ಸನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ನನ್ನ ಮನಸ್ಸಿನ ಸಂಕಲ್ಪಗಳೆಲ್ಲವೂ ಶಾಂತಗೊಳ್ಳುತ್ತಿದೆ. ಅತಿರೇಕದ ಸಂಕಲ್ಪಗಳು, ವಿಕಲ್ಪದ ಸಂಕಲ್ಪಗಳು ಎಲ್ಲವೂ ನಾಶವಾಗುತ್ತಿವೆ. ಶಾಂತಿಯ ಶಕ್ತಿಯು ನನ್ನ ಸಂಕಲ್ಪ ಶಕ್ತಿಯನ್ನು ಶಾಂತ ಶೀತಲಗೊಳಿಸುತ್ತಿದೆ. ಪರಮಾತ್ಮನು ಕೊಡುತ್ತಿರುವಂತಹ ಶಾಂತಿಯ ಕಿರಣಗಳಿಂದ ನನ್ನ ಮನಸ್ಸು ಶ್ರೇಷ್ಠ ಸ್ಥಿತಿಗೆ ತಲುಪುತ್ತಿದೆ. ಅದೇ ರೀತಿಯಲ್ಲಿ ಶಾಂತಿಯ ಕಿರಣಗಳು ನನ್ನ ಬುದ್ಧಿಯಲ್ಲಿ ವ್ಯಾಪಿಸುತ್ತಿವೆ. ಶಾಂತಿಯ ಶಕ್ತಿಯಿಂದ ನನ್ನ ಬುದ್ಧಿಶಕ್ತಿಯಲ್ಲಿ ಬುದ್ಧಿಶಕ್ತಿಯು ತೀಕ್ಷ್ಣವಾಗುತ್ತಿದೆ. ಸದಾ ಏರುಪೇರಿನಲ್ಲಿರುವಂತಹ ನನ್ನ ಬುದ್ಧಿಯೂ ಸಹ ಶಾಂತವಾಗುತ್ತಾ ನಿರ್ಣಯ ಶಕ್ತಿಯನ್ನು ಯಥಾವತ್ತಾಗಿ ಮಾಡುತ್ತಿದೆ. ಈಗ ಶಾಂತಿಯ ಕಿರಣಗಳು ನನ್ನ ಸಂಸ್ಕಾರದಲ್ಲಿ ಪ್ರವೇಶ ಮಾಡುತ್ತಿವೆ. ತಿಳಿ ನೀಲಿ ಬಣ್ಣದ
ಶಾಂತಿಯ ಕಿರಣಗಳು. ಶಾಂತಿಯ ಕಿರಣಗಳು ಸಂಸ್ಕಾರದಲ್ಲಿ ಪ್ರವೇಶ ಮಾಡುತ್ತಿದ್ದಂತೆಯೇ ಅಶಾಂತಿಯ ಭೂತಗಳು, ಕ್ರೋಧದ ಭೂತಗಳು ಏನು ಅಡಗಿ ಕುಳಿತಿವೆ, ಎಲ್ಲವಕ್ಕೂ ಭಯವುಂಟಾಗಿದೆ. ಶಾಂತಿಯ ಕಿರಣಗಳು ಮತ್ತಷ್ಟು ತೀವ್ರವಾಗುತ್ತಾ ತನ್ನ ಶಕ್ತಿಯನ್ನು ಸಂಸ್ಕಾರದ ತುಂಬೆಲ್ಲ ಹರಡುತ್ತಿದೆ. ಅಶಾಂತಿಯ ಭೂತಗಳೆಲ್ಲವೂ ಭಸ್ಮೀಭೂತವಾಗುತ್ತಿವೆ. ಕ್ರೋಧದ ಭೂತಗಳೆಲ್ಲವೂ ಸುಟ್ಟು ಬೂದಿಯಾಗುತ್ತಿವೆ. ಹಳೆಯ ಜನ್ಮಗಳ ಅನೇಕ ಅಶಾಂತತೆಯ ಸಂಸ್ಕಾರಗಳು, ಆವೇಶದ ಕ್ರೋಧದ ಸಂಸ್ಕಾರಗಳೆಲ್ಲವೂ ಸಂಪೂರ್ಣವಾಗಿ ಕರಗಿ ಹೋಗುತ್ತಿವೆ. ಪರಮಧಾಮದಲ್ಲಿನ ಅಶಾಂತಿಯು ನನ್ನ ಸಂಸ್ಕಾರದಲ್ಲಿ ಮನೆ ಮಾಡುತ್ತಿದೆ. ಬಾಬಾ, ಈ ಸತ್ಯ ಶಾಂತಿಗೋಸ್ಕರ ಎಷ್ಟು ಜನ್ಮಗಳಿಂದ ಅಲೆಯುತ್ತಿದ್ದೇನೋ, ನೀವು ನಾನಾತ್ಮನ ಶಾಂತಿಯ ದಾಹವನ್ನು ನೀಗಿಸಿರುವಿರಿ. ಆತ್ಮಿಕ ದೃಷ್ಟಿಯಿಂದ ನಿಮ್ಮನ್ನು ನೋಡುತ್ತಾ ನೋಡುತ್ತಾ ಆಂತರ್ಯದಲ್ಲಿ ಆನಂದ ಬಾಷ್ಪಗಳು ಹರಿಯುತ್ತಿದೆ. ನೀವು ಶಾಂತಿಯ ಸಾಗರರಾಗಿ, ಶಾಂತಿಯ ದಾತನಾಗಿ, ಶಾಂತಿಯನ್ನು ನೀಡುತ್ತಾ ನೀಡುತ್ತಾ ನನ್ನನ್ನು ನಿಮ್ಮ ಸಮಾನ ಮಾಸ್ಟರ್ ಶಾಂತಿಯ ಸಾಗರರನ್ನಾಗಿ ಮಾಡಿರುವಿರಿ ಬಾಬಾ. ಶಾಂತಿಯ ಸಾಗರನಲ್ಲಿ ನಾನು ಮುಳುಗಿ ಹೋಗಿರುವೆನು. ಕೋಟಿ ಕೋಟಿ ಧನ್ಯವಾದಗಳು ಬಾಬಾ.
ಏ ಹೃದಯೇಶ್ವರ ಬಾಬಾ, ನಿಮಗೆ ನನ್ನ ಹೃದಯವನ್ನು ಬಿಟ್ಟು ಬೇರೇನನ್ನೂ ಕೊಡಲು ಸಾಧ್ಯವಿಲ್ಲ. ನನ್ನ ಮನಸ್ಸಿನ ಹೃದಯವನ್ನು ನಿಮಗೆ ನೀಡುತ್ತಾ ಪರಮಧಾಮದಿಂದ ಬೀಳ್ಕೊಡುಗೆಯನ್ನು ಪಡೆಯುತ್ತ ನಾನಾತ್ಮ ಪರಮಧಾಮದಿಂದ ಇಳಿಯುತ್ತ ಮರಳಿ ಆಕಾರಿ ಸೃಷ್ಟಿಗೆ ಬಂದಿರುವೆನು. ಸೂಕ್ಷ್ಮವತನ ಸೂಕ್ಷ್ಮವತನದಲ್ಲಿ ನನ್ನ ಸೂಕ್ಷ್ಮ ದೇಹವನ್ನು ಪಡೆದಿತ್ತ ಮತ್ತೆ ನಾನು ಇನ್ನಷ್ಟು ಕೆಳಗೆ ಇಳಿಯುತ್ತಾ ಸಾಕಾರ ಸೃಷ್ಟಿಗೆ ತಲುಪಿದ್ದೇನೆ. ಸಾಕಾರ ಸೃಷ್ಟಿ, ಪಂಚತತ್ವಗಳ ಜಗತ್ತು, ಐದು ಸಾವಿರ ವರ್ಷಗಳ ಕಾಲ ಶರೀರವನ್ನು ಪಡೆದು ಈ ಡ್ರಾಮಾದಲ್ಲಿ ಪಾತ್ರ ಮಾಡಿದ ನಾನಾತ್ಮ ಈ ಸಾಕಾರ ಸೃಷ್ಟಿಯನ್ನು ನೋಡುತ್ತಾ ಮತ್ತೆ ಎಲ್ಲ ಗ್ರಹ ತಾರೆಗಳನ್ನು ನೋಡುತ್ತಾ ಪ್ರಕೃತಿಯ ಜಗತ್ತನ್ನು ನೋಡುತ್ತಾ ಮರಳಿ ಭೂಮಿಗೆ ಬಂದಿದ್ದೇನೆ. ಭೂಮಿಯಲ್ಲಿನ ನನ್ನ ಕರ್ಮ ಕ್ಷೇತ್ರವಾದ ವರದಾನಿ ಶರೀರವಾದ ವರದಾನಿ ರೂಪದಲ್ಲಿ ಸಿಕ್ಕಿರುವಂತಹ ನನ್ನ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಮತ್ತೆ ನಾನಾತ್ಮ ಪ್ರವೇಶ ಮಾಡುತ್ತಿದ್ದೇನೆ. ಮತ್ತೆ ನಾನು ನನ್ನ ಆಸನದಲ್ಲಿ ನಾನಾತ್ಮ ವಿರಾಜಮಾನನಾಗುತ್ತಿದ್ದೇನೆ. ಸಾರಥಿಯಾಗಿ ಕುಳಿತುಕೊಂಡಿದ್ದೇನೆ ಈ ಶರೀರ ರೂಪಿ ರಥವನ್ನು ನಡೆಸುವಂತಹ ಸಾರಥಿಯಾಗಿದ್ದೇನೆ. ಆತ್ಮಸ್ಮೃತಿಯಲ್ಲಿಯೇ ನಾನು ಈ ಶರೀರದಲ್ಲಿ ಇರುವೆನು ಎಂಬ ಪ್ರತಿಜ್ಞೆಯನ್ನು ಬಾಬಾರವರಿಗೆ ಮಾಡುತ್ತಿರುವೆನು. ಓ ಶಾಂತಿ. ಓಂ ಶಾಂತಿ.